ಮಾಧ್ಯಮ ಸ್ನೇಹಿತರು ನಿನ್ನೆ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 10 ಕೆಜಿ ಅಕ್ಕಿ ಕೊಡೋದರ ಬಗ್ಗೆ ನಾವೆಲ್ಲ ನೋಡಿದ್ದೀವಿ ಅದನ್ನ ನೋಡಿದಾಗ ರಾಜ್ಯ ಸರ್ಕಾರ ರಾಜ್ಯದ ಬಡ ಜನತೆಗೆ 10 ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅನ್ನುವಂತ ವಿಚಾರದಲ್ಲಿ ಒಂದು ಕಡೆ ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ತಮ್ಮ ಮಾತು ತಪ್ಪಿದ ದೋಕಾ ಕಾರ್ಯಕ್ರಮ ಮುಂದುವರಿಸಿ ಅದನ್ನ ಮುಚ್ಚಿ ಹಾಕೊಳ್ಳಲು ರೈತರ ಕೂಲಿಕಾರರ ಬಡವರ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ ಅವರಿಗೆ ಮಾತು ತಪ್ಪಿದ ಆಪಾದನೆಯಿಂದ ಪಾರಾಗಲು ಅಕ್ಕಿಯ ಸರ್ಬರಾಜ್ ವಿಚಾರದಲ್ಲಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಮೊಟ್ಟಮೊದಲನೇದು ಕೇಂದ್ರ ಸರ್ಕಾರ ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಎಲ್ಲ ರಾಜ್ಯಗಳಿಗೆ 5 ಕೆಜಿ ಅಕ್ಕಿಯನ್ನ ಫುಡ್ ಸೆಕ್ಯೂರಿಟಿ ಆಕ್ಟ್ ಬಂದ ಮೇಲೆ ಕೊಡ್ಕೊಂಡು ಬಂದಿದೆ ಮೊನ್ನೆ ಡಿಸೆಂಬರ್ ನಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಜೊತೆಗೆ ಹ್ಯಾಂಡ್ಲಿಂಗ್ ಚಾರ್ಜಸ್ ಟ್ರಾನ್ಸ್‌ಪೋರ್ಟೇಷನ್ ಚಾರ್ಜಸ್ ಎಲ್ಲವೂ ಏನು ರಾಜ್ಯ ಸರ್ಕಾರ ಭರಿಸಬೇಕಾಗಿತ್ತು ಅದನ್ನ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಭರಿಸುವಂತ ಆಜ್ಞೆನ ಮಾಡಿದೆ ಅಂದ್ರೆ ಯಾವುದೇ ಖರ್ಚಿಲ್ಲದೆ 5 ಕೆಜಿ ಅಕ್ಕಿ ಪ್ರತಿಯೊಬ್ಬರಿಗೆ ಒಂದು ಯೂನಿಟ್ ಗೆ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಮೊದಲು ಹ್ಯಾಂಡ್ಲಿಂಗ್ ಚಾರ್ಜಸ್ ಮತ್ತು ಟ್ರಾನ್ಸ್‌ಪೋರ್ಟೇಷನ್ ಚಾರ್ಜಸ್ ಎಲ್ಲ ರಾಜ್ಯ ಸರ್ಕಾರ ಕೊಡಬೇಕು ಅದು ಸುಮಾರು 3 ರೂಪಾಯಿ ಬರ್ತಾ ಇತ್ತು ಆ 3 ರೂಪಾಯಿನೂ ಕೂಡ ಕೇಂದ್ರ ಸರ್ಕಾರವೇ ಇವತ್ತು ಭರಿಸ್ತಾ ಇದೆ ಇದನ್ನ ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ಹೇಳಿದ್ರು 10 ಕೆಜಿ ಅಲ್ಲಿ 5 ಕೆಜಿ ಕೇಂದ್ರ ಸರ್ಕಾರವೇ ಕೊಡದು ಇವರು ಕರೆಕ್ಟ್ ಆಗಿ ಸತ್ಯವನ್ನ ಹೇಳಬೇಕಾದ್ರೆ ನಾವು 5 ಕೆಜಿ ರಾಜ್ಯ ಸರ್ಕಾರದಿಂದ ಆ 5 ಕೆಜಿಗೆ ಸೇರಿಸಿ ಹೆಚ್ಚುವರಿ ಕೊಡ್ತೀವಿ ಅಂತ ಹೇಳಬೇಕು ನಾವು 10 ಕೆಜಿ ಕೊಡ್ತೀವಿ 10 ಕೆಜಿ ಕೊಡ್ತೀವಿ ಅಂದ್ರೆ 10 ಕೆಜಿ ಅಲ್ಲಿ 5 ಕೆಜಿ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ ಸರ್ಕಾರ ಕೊಡ್ತಾ ಇರುವಂತದ್ದು ಇದು ಒಂದೇ